ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇದು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇಲ್ಲಿ 3 ಪೈಲ್ ಇಟ್ಟಿದ್ದೇನೆ. ಇದು ಫೈಲ್ ನಂಬರ್ 1, ಫೈಲ್ ನಂಬರ್ 2, ಇದು ಫೈಲ್ ನಂಬರ್ 3. ಗೊತ್ತಿರ್ಬೋದು ಇದು ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ನಿಮ್ ಜೀವನದಲ್ಲಿ ಇನ್ನು 2 ರಿಂದ 3 ತಿಂಗಳಲ್ಲಿ ಏನಾಗ್ಬೋದು ಅಂತ ಹೇಳಿ. ಲೈಫ್ ಅಲ್ಲಿ ಇದು ಟೈಮ್ಲೆಸ್ ಇರ್ತದೆ. ನೀವು ಯಾವಾಗ ನೋಡ್ತೀರಾ ಆವಾಗಿಂದ ನಿಮ್ದು ರೆಸೊನೇಟ್ ಆಗಿರ್ತದೆ. ಯಾವ ತಿಂಗಳಲ್ಲಿ ನೋಡ್ತೀರಾ ಆ ತಿಂಗಳಿಂದ 2 ರಿಂದ 3 ತಿಂಗಳು. ಇದು ಜನರಲ್ ರೀಡಿಂಗ್, ಯಾಸಿ ಗೈಡೆನ್ಸ್ ಆಗಿ ಮಾತ್ರ ತಕೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಅಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. 1, 2, 3, ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರೀ ವೈಟ್ ಕಲರ್ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ? ನಿಮ್ ಜೀವನದಲ್ಲಿ 2 ರಿಂದ 3 ತಿಂಗಳಲ್ಲಿ ಏನಾಗ್ಬೋದು ಅಂತ ಹೇಳಿ ನೋಡುವ. ಕಮ್ಯುನಿಟಿ, ಬ್ರೋಕನ್ ಹಾರ್ಟ್, ಥಿಂಕಿಂಗ್ ಮ್ಯಾನ್, ಬಾಟಮ್ ಆಫ್ ದ ಡೆಕ್ ಆಂಗ್ಸೈಟಿ. ಕಾರ್ಡ್ ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. 2 to 3 months. ಇಲ್ಲಿ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದರೆ 2 to 3 months ಅಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ, ಇಲ್ಲಿಗ ನಿಮ್ದು ಸಪರೇಷನ್ ಇದ್ದಿರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ಮನಸ್ಸಿಗೆ ನೋವಾಗಿರ್ಬೋದು, ನಿಮ್ಗೆ ಯಾರಾದ್ರೂ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ನಿಮ್ಮಿಂದ ಸಪರೇಷನ್ ಆಗಿರ್ಬೋದು, ಅಥವಾ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು. ನಿಮ್ಗೆ ಇಲ್ಲಿ ಏನೋ ಅಂದ್ರೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು, ಸ್ಟಕ್ ಅಂತ ಅನಿಸ್ತಿರ್ಬೋದು, ತುಂಬಾ ತುಂಬಾ ಆಂಗ್ಸೈಟಿ, ಸ್ಟ್ರೆಸ್, ಏನ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ಯಾಕಂದ್ರೆ ಇವ್ರನ್ ಈಗ ನಿಮ್ ಜೀವನದಲ್ಲಿ ಸ್ವಲ್ಪ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಗಿರ್ಬೋದು. ಇದು ಕೆಟ್ಟದೇನಾದ್ರು ಅಂತ ಹೇಳಿದ್ರೆ, ಸಡನ್ ನಿಮ್ಗೆ ಬ್ರೇಕಪ್ ಆಗಿರ್ಬೋದು, ಇವ್ರ ಮನ್ ಬಿಟ್ಟು ಹೋಗಿರ್ಬೋದು, ಅಥವಾ ಸಡನ್ ನಿಮ್ಗೆ ಯಾರಾದ್ರು ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ನಂಬಿಕೆ ದ್ರೋಹ, ಏನೋ ಒಂದು ಸಡನ್ ಸಡನ್ ಆಗಿರ್ಬೋದು. ಆದ್ರೆ ಇಲ್ಲಿ ಇದೆಲ್ಲ ಒಂದು ನಿಮ್ದು ಕಾರ್ಮಿಕ್ ಅಂತಲೇ ಹೇಳ್ಬೋದು, ಒಂದು ಕಾರ್ಮಿಕ್ ಎಂಡ್ ಆಗ್ತಾ ಇದೆ. ಸೊ ಈಗ ನೀವು ತುಂಬಾನೇ ಥಿಂಕ್ ಮಾಡ್ತಿದ್ದೀರಿ, ಅಂದ್ರೆ ನೀವೇನಾದ್ರೂ ಹೊಸದೇನೋ ಮಾಡ್ಬೇಕಂತ, ಒಂದು ಹೊಸ ಬಿಸ್ನೆಸ್ ಏನಾದ್ರೂ ಮಾಡ್ಬೇಕಂತ ಇದ್ದಿರ್ಬೋದು. ಇನ್ ಕೆಲವರು ಎಜುಕೇಶನ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ಮುಂದೆ ನೀವು ಕಲಿಬಹುದು. ಇದು ನಿಮ್ದು ಸ್ಕೂಲ್ ಎಜುಕೇಶನ್ ಇರ್ಬೋದು, ಅಥವಾ ಈ ತರ ನಿಮ್ದು ಕ್ರಿಯೇಟಿವಿಟಿ ಬಗ್ಗೆ ಎಜುಕೇಶನ್ ಇರ್ಬೋದು. ಕೆಲವರು ಕ್ರಿಸ್ಟಲ್ ಬಗ್ಗೆ ಕಲಿಬಹುದು, ಅಥವಾ ನಿಮ್ಗೇನಾದ್ರು ಬೇರೆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿರ್ಬೋದು. ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ನೀವು ಎಸ್ಟ್ರಾಲಜಿ ಕಲಿಬಹುದು, ಅಥವಾ ಕೆಲವರು ಟ್ಯಾರೋಟ್ ಕಲಿಬಹುದು, ಇನ್ ಕೆಲವರು ಅಕಲ್ಟ್ ಸೈನ್ಸ್ ಕಲಿಬಹುದು ಇಲ್ಲಿ. ಸೊ ಒಂಥರ ಅಂದ್ರೆ ಇಲ್ಲಿ ಹೇಗಂತ ಹೇಳಿದ್ರೆ, ನೀವು ಒಂಥರ ನಿಮ್ದು ಒಂದು ಕಮ್ಯುನಿಟಿ ಜೊತೆ ಮಿಂಗಲ್ ಆಗ್ತಿದ್ದೀರಿ. ಈ ಕಮ್ಯುನಿಟಿ ಹೇಗಂತ ಹೇಳಿದ್ರೆ, ನಿಮ್ಗೊಂದು ನಿಮ್ಮ ಸೋಲ್ ಮೆಂಬರ್ಸ್ ಬಂದು ನಿಮ್ಮನ್ನು ಜಾಯಿನ್ ಆಗ್ಬೋದು ಇಲ್ಲಿ 2 to 3 months ಅಲ್ಲಿ. ಇವ್ರು ಬಂದು ನಿಮ್ಗೆ ನಿಮ್ಮನ್ನು ಒಂದು ಹೈಯರ್ ಪರ್ಪಸ್ ಕಡೆ ಕರ್ಕೊಂಡು ಹೋಗ್ಬೋದು. ಒಂಥರ ಸೋಲ್ ಮೆಂಬರ್ಸ್ ಅಂದ್ರೆ ಇವ್ರು ತುಂಬಾ ಸ್ಪಿರಿಚುವಲ್ ಇದ್ದಾರೆ, ಇವರು ಸ್ಪಿರಿಚುವಲ್ ಇರೋರು ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ. ಇನ್ ಕೆಲವ್ರು ಹೇಗಂತ ಹೇಳಿದ್ರೆ, ಫ್ಯೂಚರ್ ಕಡೆ ನೋಡ್ತಾರೆ. ಕೆಲವರು ಟ್ರಾವೆಲಿಂಗ್ ಇರ್ಬೋದು, ಇನ್ ಕೆಲವರಿಗೆ ಫ್ಯೂಚರ್ ಅಲ್ಲಿ ಏನೋ ಬ್ಯಾಲೆನ್ಸ್ ಮಾಡಿಕೊಂಡು ಏನಾದ್ರು ನೀವು ಫ್ಯೂಚರ್ ಅಲ್ಲಿ ಏನೋ ಪ್ಲಾನ್ ಮಾಡ್ತಿರ್ಬೋದು. ಇನ್ ಕೆಲವ್ರು ಹೇಗಂತ ಹೇಳಿದ್ರೆ, 2 to 3 months ಅಲ್ಲಿ ನೀವು ಒಂಥರ ಹೀಲರ್ ಆಗೋರು, ಸ್ಪಿರಿಚುವಲ್ ಹೀಲರ್. ಕೆಲವರು ಅಂದ್ರೆ ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ಒಂಥರ ಸ್ಟೆಬಿಲಿಟಿ ಬರ್ತದೆ ನಿಮ್ ಜೀವನದಲ್ಲಿ. ತುಂಬಾ ಅಷ್ಟೊತ್ತನಕ ನಿಮ್ಗೆ ಫೈನಾನ್ಸ್ ಪ್ರಾಬ್ಲಮ್ ಇದ್ದಿರ್ಬೋದು, ಕಲಿಲಿಕ್ಕೆ ಆಗದೇ ಇದ್ದಿರ್ಬೋದು, ಒಂದು ಅಬಂಡೆನ್ಸ್, ನಿಮ್ಗೆ ಒಂಥರ ಅಬಂಡೆಂಟ್ ಫೀಲ್ ಆಗೋರಿದ್ದೀರಿ ಒಂದು 2 months ಅಲ್ಲಿ. ಸೊ
ಇದೊಂಥರ ಹೇಗಂತ ಹೇಳಿದ್ರೆ, ಕೆಲವರಿಗೆ ಇಲ್ಲಿ ಸೆಲೆಬ್ರೇಷನ್ ಇದೆ, ನೀವೊಂಥರ ಪಾರ್ಟಿ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಬೋದು, ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಫಂಕ್ಷನ್ ನಡೀಬೋದು. ಇಲ್ಲಿ ಹೇಗಂತ ಹೇಳಿದ್ರೆ, ಇಲ್ಲಿ ಕೆಲವರು ಬ್ರೇಕಪ್ ಆಗ್ಲಿಕ್ಕೆ ಕಾರಣ ನಿಮ್ದು ಅವ್ರಿಗೂ ಸೋಷಿಯಲ್ ಸ್ಟೇಟಸ್, ಅಂದ್ರೆ ಕಮ್ಯುನಿಟಿ ಇರ್ಬೋದು, ಅಂದ್ರೆ ಧರ್ಮ ಜಾತಿ ಬೇರೆ ಬೇರೆ ಇದ್ದಿರ್ಬೋದು ಕೆಲವರಿಗೆ, ಇಲ್ಲಿ ಕೆಲವರಿಗಷ್ಟೇ. ಸೊ ಇದೊಂಥರ ಹೇಗಂತ ಹೇಳಿದ್ರೆ, ಮುಂದೆ ನೀವು ನಿಮ್ಗೊಂಥರ ಜನಗಳು ಬಂದು ಸೇರ್ತಾರೆ, ಇದು ಎಲ್ಲಾ ಧರ್ಮದವ್ರ ಜೊತೆ ನೀವು ಬೆರಿಬಹುದು, ಅಥವಾ ನಿಮ್ಮ ಸ್ಪಿರಿಟ್ ಜೊತೆ, ಅಥವಾ ನಿಮ್ಮ ಸೋಲ್ ಮೆಂಬರ್ಸ್ ಬರ್ಬೋದು, ನಿಮ್ಮ ಸೋಲ್ ಪರ್ಪಸ್ ಗೆ ನಿಮ್ಗೆ ಅವ್ರು ಹೆಲ್ಪ್ ಮಾಡ್ಬೋದು. ಸೊ ಈ ಸ್ಟ್ರೆಸ್ ಎಲ್ಲ ನಿಮ್ದು ಕಡಿಮೆ ಆಗ್ತದೆ. ಇನ್ ಕೆಲವರು ಇಲ್ಲಿ ಹೇಗಂತ ಹೇಳಿದ್ರೆ, ತುಂಬಾ ಮ್ಯಾರೇಜ್ಗೆ ಅಥವಾ ಫ್ಯಾಮಿಲಿಗೆ ತುಂಬಾ ಸ್ಟ್ರಗಲ್ ಮಾಡ್ತಿರ್ಬೋದು, ಅಂದ್ರೆ ತುಂಬಾನೇ, ಅಂದ್ರೆ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಿಮ್ ಫ್ಯಾಮಿಲಿ ಡಿವೈಡ್ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ಏನೋ ಒಂದಿಲ್ಲೊಂದು ಫ್ಯಾಮಿಲಿ ನಿಮ್ದು ಅಂದ್ರೆ ಸಪ್ರೇಷನ್ ಆಗಿರ್ಬೋದು, ಇಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ. ಇವ್ರು ಬಂದು ನಿಮ್ ಜೊತೆ ಪಾರ್ಟ್ನರ್ಶಿಪ್ ಇಲ್ಲಿ ಏನಾಗ್ತದೆ, ನೀವು ಈ ಪಾರ್ಟ್ನರ್ಶಿಪ್ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತಿರ್ಬೋದು, ತುಂಬಾ ದಿವಸಗಳಲ್ಲಿ ಥಿಂಕ್ ಮಾಡ್ತಿರ್ಬೋದು, ನಿಮ್ಗೊಂಥರ ಕನ್ಫ್ಯೂಷನ್ ಇದ್ದಿರ್ಬೋದು. ಅಂದ್ರೆ ಈ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಜನ ತುಂಬಾನೇ ಹೇಳ್ತಿರ್ಬೋದು, ನಿಮ್ಗೆ ಅಡ್ವೈಸ್ ಮಾಡ್ತಿರ್ಬೋದು. ಅದ್ರೆ ಇಲ್ಲಿ ಏನಂತ ಹೇಳಿದ್ರೆ, ನೀವು ಇದೆಲ್ಲವನ್ನು ಈ ಮೋಸ್ಟ್ಲಿ ಕೆಲವರು ಥಿಂಕ್ ಮಾಡ್ತಿದ್ದೀರಿ ರಿಲೇಶನ್ಶಿಪ್ ಬಗ್ಗೆ, ಇದೆಲ್ಲವನ್ನು ನೀವು ಅಂದ್ರೆ ಬಿಟ್ಟು ನೀವು ಬೇರೆ ನಿಮ್ದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಿ, ನಿಮ್ಗೆ ಒಂದು ಹಾರ್ಟ್ ಚಕ್ರ ಹೀಲಿಂಗ್ ಆಗ್ತಾ ಇದೆ. ನೀವು ಅಂದ್ರೆ ನಿಮ್ಗೆ ನೀವು ಸ್ಪಿರಿಚುವಾಲಿಟಿ ಕಡೆ ನೋಡ್ಬೋದು, ನೀವು ಸ್ಪಿರಿಚುವಲ್ ಹೀಲರ್ ಇರ್ಬೋದು, ಅಂದ್ರೆ ನಿಮ್ಗೆ ಸ್ಪಿರಿಚುವಾಲಿಟಿ ಮೇಲೆ ಆಧ್ಯಾತ್ಮದ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದು, ನೀವು ದೇವರ ಕಡೆಗೂ ಮತ್ತೆ ನಿಮ್ಮ ಫೈನಾನ್ಸ್ ಕಡೆ ನೋಡ್ಕೊಂಡು ನಿಮ್ಮ ಜೀವನ ಕಂಟಿನ್ಯೂ ಮಾಡ್ಬೋದು. ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಪಿರಿಟ್ ಅಥವಾ ನಿಮ್ಮ ಸೋಲ್ ಮೆಂಬರ್ಸ್ ನಿಮ್ಗೆ ಇಲ್ಲಿ ಬಂದು ಫ್ಯಾಮಿಲಿ ಮೆಂಬರ್ಸ್ ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ನಿಮ್ಮ, ಅಂದ್ರೆ ಇದೊಂಥರ ಸೆಲ್ಫ್ ಲವ್, ನಿಮ್ಮನ್ನು ನೀವು ಪ್ರೀತಿ ಮಾಡ್ಬೋದು, ತುಂಬಾ ಹೀಲಿಂಗ್ ಆಗ್ತೀರಿ ನೋವಿನಿಂದಾಗಿ, ತುಂಬಾನೇ ಹೀಲಿಂಗ್ ಆಗ್ತೀರಿ. ನಿಮ್ಗೆ ನಿಮ್ಮ ಫ್ಯಾಮಿಲಿ ಅಥವಾ ಕೆಲವರಿಗೆ ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಇರ್ಬೋದು, ಅಥವಾ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇದೆ ನಿಮ್ಗೆ, ಇದು ಆಫ್ಟರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ಅಲ್ಲ, ಇದು ಆಫ್ಟರ್ ಮ್ಯಾರೇಜ್ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಗೆ ಕೆಲವರಿಗೆ. ಸೊ ಇನ್ ಕೆಲವರು ನಿಮ್ಗೆ ಇನ್ ಕೆಲವರಿಗೆ ತುಂಬಾನೇ ಕನ್ಫ್ಯೂಷನ್ ಇದೆ, ಅಂದ್ರೆ ಯಾವ ಡಿಸಿಷನ್ ತಗೊಳ್ಬೇಕು ನಾನು, ಅಂದ್ರೆ ಯಾವ ರೀತಿ ಮೂವ್ ಆಗ್ಬೇಕು, ತುಂಬಾನೇ ನೀವು ಯೋಚನೆ ಮಾಡ್ತಾ ಇದ್ದಿರ್ಬೋದು. ಮೋಸ್ಟ್ಲಿ ಇದು ನಿಮ್ದು ರಿಲೇಶನ್ಶಿಪ್ ಬಗ್ಗೆ ಇದ್ದಿರ್ಬೋದು ಕೆಲವರು, ಅಥವಾ ನಿಮ್ಮ ಮನಸ್ಸಲ್ಲಿ ತುಂಬಾನೇ ಈಗ ಅಂದ್ರೆ ಕನ್ಫ್ಯೂಷನ್ ಇದೆ, ಥಿಂಕ್ ಮಾಡ್ತಾ ಇದ್ದೀರಿ ನೀವು. ನಿಮ್ಗೆ ಇಲ್ಲಿ ನಿಮ್ ಜೀವನ ಒಂಥರ ಬದಲಾಗುದ್ರಲ್ಲಿ ಇದೆ, ನಿಮ್ಗೊಂಥರ ಇಲ್ಲಿ ಒಂದು ಕಾರ್ಮಿಕ ಎಂಡ್ ಆಗಿ ನೀವು ಜೀವನವನ್ನು ಬೇರೆ ದೃಷ್ಟಿಯಿಂದಲೇ ನೋಡ್ತೀರಿ, ಒಂದು ಅವೇಕನಿಂಗ್ ಆಗ್ತದೆ ನಿಮ್ದು, ಈ ಹಳೆಯದನ್ನೆಲ್ಲ ಬಿಟ್ಟು ನೀವು ಹೊಸ ಜೀವನದ ಕಡೆ ನೋಡ್ತೀರಿ. ಪೈಲ್ ನಂಬರ್ 1, ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಫೌಂಡೇಶನ್ ಮಾಡ್ತೀರಿ ನಿಮ್ ಜೀವನದಲ್ಲಿ, ಒಂದು ಅಂದ್ರೆ ಖುಷಿಯಿಂದ ಹೀಲ್ ಆಗ್ತೀರಿ, ನೋವಿನಿಂದಾಗಿ ಹೀಲ್ ಆಗಿ ಖುಷಿ ಕಡೆ ನೀವು ಹೋಗ್ತಿದ್ದೀರಿ. ನಿಮ್ಗೆ ಈಗ ಚಾಯ್ಸ್ ಇದ್ದಿರ್ಬೋದು ಲೈಫ್ ಅಲ್ಲಿ, ಕನ್ಫ್ಯೂಷನ್ ಇದ್ದಿರ್ಬೋದು, ಚಾಯ್ಸ್ ಇದ್ದಿರ್ಬೋದು, ಆದ್ರೆ ಅದೆಲ್ಲವನ್ನೂ ನೀವು ಒಂದು ಸ್ಟೇಬಲ್ ಎನರ್ಜಿಗೆ ಬಂದು ಹೀಲ್ ಆಗಿ ಮುಂದೆ ಸಾಗ್ತಿದ್ದೀರಿ. ಅಂದ್ರೆ ನಿಮ್ಗೆ ನಿಮ್ ಜೀವನ ಎತ್ತ ಕಡೆ ಸಾಗ್ತಿದೆ ಅಂತ ಗೊತ್ತಿಂದೆ ಇದ್ದಿರ್ಬೋದು, ಆದ್ರೆ ಏನೋ ಒಂದು ಒಂದು ಕೆಲವರು ನೀವೇನಾದ್ರೂ ಈ ನೋವು ಮರಿಲಿಕ್ಕೆ ನೀವು ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಟ್ರಾವೆಲ್ ಮಾಡ್ಬೋದು, ಶಿಪ್ ಟ್ರಾವೆಲ್ ಮಾಡ್ಬೋದು, ಇನ್ನು ಕೆಲವು ಏನಾದ್ರು ಒಂದು ಟ್ರಿಪ್ ಹೋಗ್ಬೋದು, ಇಲ್ಲಿ ಏನೋ ಒಂದು ಸೆಲೆಬ್ರೇಷನ್ ಇದೆ, ಒಂದು ನಿಮ್ ಫ್ರೆಂಡ್ಸ್ ಜೊತೆ ನೀವು ಸೆಲೆಬ್ರೇಷನ್ ಮಾಡ್ಬೋದು. ಇಲ್ಲಿ ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ ತುಂಬಾನೇ. ಇದು ಫೈಲ್ ನಂಬರ್ 1, ಥಿಂಕಿಂಗ್ ತುಂಬಾನೇ ಇದೆ, ಓವರ್ ಥಿಂಕಿಂಗ್ ಮಾಡಬೇಡಿ. ಗೋ ವಿತ್ ಫ್ಲೋ ಹೋಗಿ, ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೇಳ್ತಿದ್ದಾರೆ ಗೋ ವಿತ್ ಫ್ಲೋ. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ, ನಿಮ್ಗೆ ಏಂಜಲ್ಸ್ ಏನ್ ಹೇಳ್ತಾರೆ ಅಂತ ಹೇಳಿ ನೋಡುವ. ಬಿ ಕನ್ಸಿಡರ್, ನಾಟ್ ದ ರೈಟ್ ಟೈಮ್.
ರಿಕವರಿ ಇನ್ ದ ನಿಯರ್ ಫ್ಯೂಚರ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಜೀವನ ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ಯಾವುದು ಡಿಸಿಷನ್ ತಗೊಳ್ಳಿಕ್ಕೂ ಈಗ ಕರೆಕ್ಟ್ ಟೈಮ್ ಅಲ್ಲ. ಯಾವುದು ಡಿಸಿಷನ್ ತಗೊಳ್ಬೇಡಿ, ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ರಿಕವರಿ ಆಗಿ ನಿಮ್ಗೆ ತುಂಬಾ ಇಲ್ಲಿ ನೋವಿರ್ಬೋದು ಮನಸ್ಸಲ್ಲಿ, ಅಥವಾ ತುಂಬಾ ಟೆನ್ಷನ್ ಇದ್ದಿರ್ಬೋದು, ತುಂಬಾ ಸ್ಟ್ರೆಸ್ ಇದ್ದಿರ್ಬೋದು, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಈಗ ಯಾವುದಕ್ಕೂ ಅಂದ್ರೆ ಇದು ಸರಿಯಾದ ಸಮಯವಲ್ಲ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಇನ್ ದ ನಿಯರ್ ಫ್ಯೂಚರ್ ಅಂದ್ರೆ ಆದಷ್ಟು ಬೇಗ ನಿಮ್ ಜೀವನದಲ್ಲಿ ಬದಲಾವಣೆಗಳು ಬರ್ಬೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ? ನಿಮ್ಗೆ 2 to 3 months ಅಲ್ಲಿ ಯಾವ ಬದಲಾವಣೆ ಬರ್ಬೋದು ನಿಮ್ ಜೀವನದಲ್ಲಿ, ಅಥವಾ ಏನಾಗ್ತದೆ ಅಂತ ಹೇಳಿ ನೋಡುವ. 2 to 3 months ಇದು ಜನರಲ್ ರೀಡಿಂಗ್. 2 to 3 months ಫೈಲ್ ನಂಬರ್ 2 ಚಕ್ರ ಆರ್ಕೆಂಜಲ್ ರಫೇಲ್ ಆಕ್ಷನ್ ಜರ್ನಿ ಪೇಷನ್ಸ್ ಇಲ್ಲಿ ನೀವು ತುಂಬಾ ತಾಳ್ಮೆಯಿಂದ ಕಾಯ್ತಿರ್ಬೋದು, ಅಂದ್ರೆ ತುಂಬಾ ದಿವಸದಿಂದ ನೀವು ಮೆಡಿಟೇಷನ್ ಎಲ್ಲ ಮಾಡ್ತಿರ್ಬೋದು. ಇಲ್ಲಿ ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ತದೆ, ನಿಮ್ಗೆ ಹೀಲಿಂಗ್ ಬರ್ತಾ ಇದೆ. ಅಂದ್ರೆ ನೀವೆಲ್ಲಾದ್ರೂ ಟ್ರಿಪ್ ಹೋಗ್ಬೋದು, ಜರ್ನಿ ಮಾಡ್ಬೋದು, ಅಥವಾ ಇದು ಫಾರಿನ್ ಟ್ರಾವೆಲ್ ಆದ್ರೂ ಇರ್ಬೋದು, ಅಥವಾ ಟ್ರಿಪ್ ಆದ್ರೂ ಇರ್ಬೋದು, ಸೆಲೆಬ್ರೇಷನ್ ಇರ್ಬೋದು, ಅಥವಾ ನೀವು ತುಂಬಾ ದಿವಸದಿಂದ ಕಾಯ್ತಿರ್ಬೋದು. ಒಂಥರ ನಿಮ್ದು ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುದಲ್ಲಿ, ಸ್ಪಿರಿಚುವಲ್ ಜರ್ನಿ ಅಂತಲೇ ಹೇಳ್ಬೋದು. ಇನ್ನು ಯೂನಿವರ್ಸ್ ಹೇಳ್ತಾರೆ ಇಷ್ಟನಕ ಅಂದ್ರೆ ಈಗ ನಿಮ್ಮಲ್ಲಿ ನೀವು ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಸ್ಪಿರಿಚುವಾಲಿಟಿ ಇರ್ಬೋದು, ಏನೇ ಇದ್ದಿರ್ಬೋದು, ಇದು ನಿಮ್ಮೊಳಗೆ ಇದೆ. ಅಂದ್ರೆ ನನಗೆ ಮಾಡಬೇಕು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲೇ ಇದೆ, ಯಾವುದು ಫಿಸಿಕಲ್ ಆಗಿ ಆಕ್ಷನ್ ಆಗ್ತಾ ಇಲ್ಲ. ಸೊ ಇಲ್ಲಿ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಂದ್ರೆ ನಾವು ಯಾವುದನ್ನೇ ಆಗ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಆಕ್ಷನ್ ಆಗ್ತಾ ಇಲ್ಲ, ಸೊ ಇಲ್ಲಿ ಆಕ್ಷನ್ ಆಗ್ಬೇಕು ಅಂತ ಹೇಳಿ ಬಂದಿದೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಮೆಸೇಜ್. ತುಂಬಾನೇ ನೀವೀಗ ಸ್ಟ್ರಗಲ್ ಮಾಡ್ತಿರ್ಬೋದು, ಅದನ್ನು ಕಲಿಬೇಕು ಅಂತ ನೋಡ್ತಿರ್ಬೋದು, ತುಂಬಾ ನಿಮ್ಗೆ ಆಂಗ್ಸೈಟಿ ಸ್ಟ್ರೆಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದಿರ್ಬೋದು, ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು, ಯಾವ ಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ ನಿಮ್ಗೆ ಅನಿಸ್ತಿರ್ಬೋದು. ಸೊ ನಿಮ್ ಜೀವನದಲ್ಲಿ ಒಂಥರ ಒಂಥರ ಅಂದ್ರೆ ನೀವು ಒಂಥರ ಇಮೋಷನಲಿ ಫುಲ್ಫಿಲ್ಡ್ ಪರ್ಸನ್ ಆಗೋರಿದ್ದೀರಿ. ಇಲ್ಲಿ ಹೇಗಂತ ಹೇಳಿದ್ರೆ ನಿಮ್ಗು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು. ಕೆಲವರದ್ದು ತುಂಬಾ ತಾಳ್ಮೆಯಿಂದ ಕಾಯ್ತಿದ್ದೀರಿ, ತುಂಬಾ ಇದು ತುಂಬಾ ವರ್ಷಗಳಿಂದ ನೀವು ಕಾಯ್ತಿರ್ಬೋದು. ಏನಾದ್ರೂ ಒಂದು ನೀವು ಅಥವಾ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಂತ ನೀವೇನಾದ್ರೂ ಅನ್ಕೊಂಡಿರ್ಬೋದು ಮನಸ್ಸಲ್ಲಿ. ಸೊ ಈಗ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಂತ ಟೈಮ್ ಬರ್ತಾ ಇದೆ. 8 ನಂಬರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. 8 8 ಪೋರ್ಟಲ್, 888 ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಸೊ ನೀವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕಂತ ಅನಿಸಿದ್ರೆ 888 ಪೋರ್ಟಲ್ ಒಳಗೆ ಸ್ಟಾರ್ಟ್ ಮಾಡಿ. ಇಲ್ಲಿ 8 ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗೆ. 8 7 ತುಂಬಾ ಬ್ಯಾಲೆನ್ಸ್ ಮಾಡ್ತಿದ್ದೀರಿ. ಇನ್ನು ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ನಿಮ್ಗೊಬ್ರು ಪಾರ್ಟ್ನರ್ ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ. ಇವರು ಏನ್ ಹೇಳ್ತಾರೆ, ಫೇಟೆಡ್, ನಿಮ್ದು ಡೆಸ್ಟಿನಿ, ಡಿಸ್ಟೈನ್ಡ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ನೀವು ಇವರು ಹಿಂದಿನ ಜನ್ಮದಲ್ಲಿ ಒಟ್ಟಿಗಿರ್ಬೋದು, ಅಥವಾ ನೀವೇನಾದ್ರೂ ಸ್ಪಿರಿಚುವಲ್ ಜರ್ನಿ ಅಂದ್ರೆ ಟ್ವಿನ್ ಫ್ಲೇಮ್ ಜರ್ನಿ ನಿಮ್ದು ಸ್ಟಾರ್ಟ್ ಆಗ್ಬೋದು. ಟ್ವಿನ್ ಫ್ಲೇಮ್, ಇವರು ನಿಮ್ದು ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಇವ್ರ ಜೊತೆ ನಿಮ್ಗೆ ಮ್ಯಾರೇಜ್ ಆಗ್ಬೋದು. ಇದು ಇದು ನಿಮ್ದು ಅಂದ್ರೆ ಲವ್ ಮ್ಯಾರೇಜ್ ಇದ್ರೂ ಇರ್ಬೋದು, ಒಂಥರ ಹೊಸ ಪ್ಯಾಷನ್ ಬರ್ತದೆ. ಇವ್ರ ಜೊತೆ ನಿಮ್ಮ ನಿಮ್ಮ ಪಾರ್ಟ್ನರ್ ಜೊತೆ ಯೂನಿಯನ್ ಆದ ನಂತರ ಅಥವಾ ಮ್ಯಾರೇಜ್ ಆದ ನಂತರ ನಿಮ್ಮಲ್ಲಿ ಒಂದು ಹೊಸ ಪ್ಯಾಷನ್ ಬರ್ತದೆ, ಒಂದು ಕ್ರಿಯೇಟಿವಿಟಿ ಬರ್ತದೆ. ಸೊ ನೀವು ಒಂಥರ ಅಂದ್ರೆ ಸೆಲೆಬ್ರೇಷನ್ ಮಾಡುವವರಿದ್ದೀರಿ. ಒಂಥರ ಇಲ್ಲಿ ಆಕ್ಷನ್ ಇದೆ, ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಸೇರಿ ಏನಾದ್ರು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಟ್ರಿಪ್ ಹೋಗ್ಬೋದು, ಅಥವಾ ನೀವು ಸ್ಪಿರಿಚುವಾಲಿಟಿ ಕಡೆ ನೋಡಿಕೊಂಡು ಜನಗಳಿಗೆ ಏನಾದರೂ ಸರ್ವ್ ಮಾಡ್ಬೋದು. ಇಲ್ಲಿ ಅಂದ್ರೆ ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಇದೆ, ನಿಮ್ಗೊಂಥರ ವಿಶ್ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಾ ಇದೆ. ಇಲ್ಲಿ ಮೋಸ್ಟ್ಲಿ ಪಾರ್ಟ್ನರ್ ಬಂದ ನಂತರ ನಿಮ್ಗೆ ಮನಸ್ಸಿಗೆ ತುಂಬಾ ಹೀಲಿಂಗ್ ಸಿಗ್ತದೆ. ಅಂದ್ರೆ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತದೆ ಈ ಪಾರ್ಟ್ನರ್ ಇಂದಾಗಿ. ಇದು ನಿಮ್ಮ ಡೆಸ್ಟೈನ್ಡ್ ಪಾರ್ಟ್ನರ್ ಇವರು.
ನಿಮಗೆ ತುಂಬ ಚಾಯ್ಸಸ್ ಬರ್ತಾ ಇದೆ, ತುಂಬ ಫಾಸ್ಟ್, ತುಂಬ ಆಪ್ಷನ್ಗಳು ತುಂಬ ಬರ್ಬೋದು, ತುಂಬ ಫಾಸ್ಟಾಗಿ ಬರ್ತಾ ಇದೆ. ಸೊ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಇದೆ, 8 ವಾರ ಇರ್ಬೋದು ಅಥವಾ 8ನೇ ತಿಂಗಳು ಇರ್ಬೋದು, ನಿಮಗೆ ಮ್ಯಾರೇಜ್ ಇದೆ ಇಲ್ಲಿ. ಕೆಲವರಿಗೆ ತುಂಬ ನಿಮಗೆ ಅಂದರೆ ತುಂಬ ಚಾಯ್ಸ್ ಬರ್ತದೆ ಲೈಫಲ್ಲಿ, ನಿಮಗೆ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ತುಂಬ ಅಪರ್ಚುನಿಟೀಸ್ ಬರ್ಬೋದು. ಇನ್ನು ಕೆಲವರು ಮನೆ ಕಟ್ಬೋದು, ನಿಮ್ಗೆ ಒಂಥರ ಇಲ್ಲಿ ನೀವೇನೋ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ ಇಲ್ಲಿ, ಒಂದು ನಿಮ್ಮ ಜೀವನದಲ್ಲಿ ಒಂದು ಆ್ಯಕ್ಷನ್ ಆಗೋದ್ರಲ್ಲಿ ಇಷ್ಟು ತನಕ ಅದು ನಿಮ್ಗೆ ನಿಂತಾಗಿ ಅನಿಸ್ತಾ ಇದ್ದಿರ್ಬೋದು, ಅಂದರೆ ತುಂಬ ಸ್ಟಕ್ ಆದಾಗ ಏನು ಮಾಡಬೇಕಂತ ಗೊತ್ತಾಗದೆ ಇದ್ದಿರ್ಬೋದು, ಇದು ಸಡನ್ ಆ್ಯಕ್ಷನ್ ಆಗ್ತದೆ. ನಿಮ್ಗೊಂಥರ ಏನು ಹೇಳ್ತಾರೆ, ಸಡನ್ ನಿಮ್ಮ ಕ್ಯಾರಿಯರಲ್ಲಿ ಒಂದು ಹೊಸ ಬಿಗಿನಿಂಗ್ ಬರ್ತದೆ. ಇದೊಂಥರ ಸಡನ್ ಮ್ಯಾರೇಜ್ ಆಗ್ಬೋದು ನಿಮಗೆ, ನಿಮ್ಮ ಪಾರ್ಟ್ನರ್ ಜೊತೆ ಕೋರ್ಟ್ ಮ್ಯಾರೇಜ್ ಆದರೂ ಆಗ್ಬೋದು, ಲವ್ ವಿತ್ ಲವ್ ಮ್ಯಾರೇಜ್ ಇದೆ ಇಲ್ಲಿ ಕೆಲವರಿಗೆ. ನಿಮ್ ಕೆಲವರು ಒಂದು ಕಂಪ್ಲೀಷನ್ ಮಾಡ್ತೀರಿ ನಿಮ್ ಜೀವನದಲ್ಲಿ, ಈ ಹಳೆಯದನ್ನೆಲ್ಲ ಬಿಟ್ಟು ಒಂದು ಹೊಸ ಹೊಸ ಜೀವನದ ಕಡೆ ನೀವು ನೋಡ್ಬೋದು. ಅಂದ್ರೆ ನೀವು ಒಂಥರ ಮೆಡಿಟೇಷನ್ ಮಾಡ್ಬೋದು, ನಿಮ್ಮ ಸುತ್ತಮುತ್ತ ಹೆಲ್ದಿ ಬೌಂಡ್ರಿ ಹಾಕ್ಬೋದು, ನಿಮ್ಮ ಔರಾ ಕ್ರಿಯೇಟ್ ಮಾಡ್ಕೋಬಹುದು, ನೀವು ಚಕ್ರ ಮೆಡಿಟೇಷನ್ ಅಥವಾ ಯೋಗದ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೋದು, ಸ್ಪಿರಿಚುವಾಲಿಟಿ ಕಡೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೋದು. ಇನ್ ಕೆಲವರ ಜೀವನದಲ್ಲಿ ನಿಮ್ಮ ಸ್ಪಿರಿಚುವಲ್ ಪಾರ್ಟ್ನರ್ ಇದ್ದಾರೆ, ಇವರು ಇವರು ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ಸ್ಪಿರಿಚುವಲ್ ಪಾರ್ಟ್ನರ್ ಇರ್ಬೋದು. ಇವರಿಂದಾಗಿ ನಿಮ್ಮ ಜೀವನ, ನಿಮ್ಮಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ತದೆ, ಹೀಲಿಂಗ್ ಸಿಗ್ತದೆ, ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಪಾರ್ಟ್ನರ್ ಜೊತೆ. ಅಂದರೆ ಇವರು ಬಿಸ್ನೆಸ್ ಪಾರ್ಟ್ನರ್ ಇದ್ದರೂ ಇರ್ಬೋದು ಅಥವಾ ನಿಮ್ಮದು ರಿಲೇಷನ್ಶಿಪ್ಪಲ್ಲಿ ಪಾರ್ಟ್ನರ್ ಇದ್ದರೂ ಇರ್ಬೋದು, ಒಂದು ರಿಯೂನಿಯನ್ ಆಗೋದ್ರಲ್ಲಿದೆ. ನೀವು ಇವರು ರಿಯೂನಿಯನ್ ಆಗಿ ನೀವೊಂಥರ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಿ, ನೀವು ಇವರು ಸೇರ್ಕೊಂಡು ನಿಮ್ಮ ಸೋಲ್ ಪರ್ಪಸ್ ನೀವು ಸ್ಟಾರ್ಟ್ ಮಾಡ್ಬೋದು ಇಲ್ಲಿ. ಅಂದರೆ ಸೋಲ್ ಪರ್ಪಸ್ ಅಂತ ಹೇಳಿದರೆ ಜನಗಳಿಗೆ ಏನಾದ್ರು ಕೊಡೋದು, ಸರ್ವ್ ಮಾಡೋದು ಅಥವಾ ಏನೋ ಒಂದು ಇಲ್ಲಿ ಹೀಲಿಂಗ್ ಇರ್ಬೋದು. ನಿಮ್ಮ ಸ್ಪಿರಿಚುವಲ್ ಜರ್ನಿ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಸ್ಟಾರ್ಟ್ ಆಗೋದ್ರಲ್ಲಿ ಇದೆ, ಇಬ್ಬರು ಸೇರಿ ಇದೊಂಥರ ಡೆಸ್ಟೈನ್ಡ್ ಯೂನಿಯನ್ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಪಾರ್ಟ್ನರ್ ಸೇರಿ ಇಬ್ಬರು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮಗೆ ಯೂನಿವರ್ಸ್ ಬೆಳಕು ತೋರಿಸ್ತಿದ್ದಾರೆ, ತುಂಬಾ ಸ್ಪಿರಿಚುವಲ್ ಪರ್ಸನ್ ನೀವು ಕೆಲವರು. ಇನ್ನು ಕೆಲವರಿಗೆ ತುಂಬಾ ಹೋಪ್ಲೆಸ್ ಎನರ್ಜಿ ಇದ್ದಿರ್ಬೋದು, ಕಟ್ಟಿ ಹಾಕಿದಾಗ ಅನಿಸ್ತಿರ್ಬೋದು ಎಲ್ಲ ಬಿಟ್ಟು ಹೋದ್ರು ಒಬ್ಬರೇ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಈಗ 3ರ್ಡ್ ಐ ಚಕ್ರ ಓಪನ್ ಆಗ್ಬೋದು ನಿಮಗೆ. 3ರ್ಡ್ ಐ ಚಕ್ರ ಓಪನ್ ಆಗಿ ಅಂದರೆ ಇದು 6th ಚಕ್ರ ಓಪನ್ ಆಗ್ತದೆ, ನಿಮಗೆ ಒಂಥರ ಕ್ಲಾರಿಟಿ ಬರ್ತದೆ, ನಿಮ್ದು ಇಂಟ್ಯೂಷನ್ ಆನ್ ಪಾಯಿಂಟ್ ಆಗ್ತದೆ. ನಿಮ್ಗೆ ಏನಾದರೂ ಕನಸು ಬೀಳ್ಬೋದು ಅಥವಾ ನೀವು ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೋದು, ಕನಸಲ್ಲಿ ನೀವು ಯಾವುದಾದ್ರೂ ಒಂದು ಪ್ಲೇಸ್ ನೋಡ್ಬೋದು ಅಥವಾ ನಿಮಗೆ ದೇವ್ರು ಕಾಣಿಸ್ಬೋದು ಕನಸಲ್ಲಿ. ಫೈಲ್ 2 ತುಂಬ ಜರ್ನಿ ಇದೆ ನಿಮ್ಮದು, ಅಂದರೆ ನೀವು ತುಂಬ ಜರ್ನಿ ಮಾಡ್ಬೋದು, ಓಡಾಡ್ಬೋದು, ಇಲ್ಲ ಏನೋ ಆ್ಯಕ್ಷನ್ ಆಗ್ತಾ ಇದೆ, ಆ್ಯಕ್ಷನ್ ಇಷ್ಟು ತನಕ ನೀವು ವೇಟಿಂಗಲ್ಲಿ ಇದ್ದೀರಿ ಏನೋ ಮಾಡಬೇಕು ಅಂತೇಳಿ, ಅದು ಇಲ್ಲಿ ಆ್ಯಕ್ಷನ್ ಆಗ್ತಾ ಇದೆ. ತುಂಬ ಇದು ತುಂಬ ವರ್ಷಗಳಿಂದ ನೀವು ಕಾಯ್ತಿರ್ಬೋದು ಈ ಪ್ರಾಜೆಕ್ಟ್ ಮಾಡಬೇಕು ಅಥವಾ ಈ ಮ್ಯಾರೇಜ್ ಆಗಬೇಕು, ಈ ಬಿಸಿನೆಸ್ ಮಾಡಬೇಕು ಅಥವಾ ಏನೋ ಒಂದು ಹೊಸದೇನೋ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಕಾಯ್ತಿದ್ದೀರಿ. ಸೊ ಅದೀಗ ಆ್ಯಕ್ಷನ್ ಆಗೋದ್ರಲ್ಲಿದೆ ನಿಮ್ಮದು, ವಿಶ್ ಫುಲ್ಫಿಲ್ಡ್ ಆಗೋದ್ರಲ್ಲಿದೆ. ಫೈಲ್ 2 ಸೆಲೆಕ್ಟ್ ಮಾಡಿದವರಿಗೆ ಕಂಗ್ರ್ಯಾಚುಲೇಷನ್. ಇದೊಂಥರ ಫ್ರೂಟ್ಫುಲ್ ರಿಸಲ್ಟು ಕೊಡ್ತದೆ, ತುಂಬ ಹೀಲಿಂಗ್, ನಿಮಗೆ ಕೆಲವರು ಹೀಲರು ಇದ್ದಾರೆ ಇಲ್ಲಿ. ಕಮ್ಯುನಿಟಿ, ನಿಮ್ಮ ಸೋಲ್ ಮೆಂಬರ್ಸ್ ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ ಇಲ್ಲಿ. ಫೈಲ್ 2 ನಿಮಗೆ ಯೂನಿವರ್ಸ್ ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ ಇಲ್ಲಿ. ಫೈಲ್ 2 ಚೂಸ್ ಎ ನ್ಯೂ ಡೈರೆಕ್ಷನ್, ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಜನಗಳ ಕಡೆ ನೋಡಿ, ಹೊಸ ಡೈರೆಕ್ಷನ್ ಅನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟು ತನಕ ನೀವೇನು ಹೋಗ್ತಿದ್ದೀರಾ ಆ ಡೈರೆಕ್ಷನ್ ಅಲ್ಲಿ ಹೋಗ್ಬೇಡಿ, ಒಂದು ಹೊಸ ಡೈರೆಕ್ಷನ್ ಅಂದ್ರೆ ನೀವು ಜನಗಳಿಗೋಸ್ಕರ ಬಂದವರು, ಜನಗಳಿಗೆ ಜನಗಳ ಸೇವೆ ಮಾಡ್ಲಿಕ್ಕೆ ಬಂದವರು, ಆ ಡೈರೆಕ್ಷನ್ ಅನ್ನು ಚೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಹೀಲರ್ ಇರ್ಬೋದು, ನೀವು ಹೀಲಿಂಗ್ ಕೊಡ್ಲಿಕ್ಕೆ ಇರ್ಬೋದು. ನಿಮ್ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್, ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಇದ್ರೂ ಇರ್ಬೋದು, ಬಿಗ್ ಹ್ಯಾಪಿ ಚೇಂಜಸ್ ಬರೋದ್ರಲ್ಲಿದೆ. ಒಂದು ಹೊಸ ನಿಮ್ಮ ಜೀವನ ಒಂದು ಹೊಸ ರೀತಿಯಲ್ಲಿ ಬದಲಾಗೋದ್ರಲ್ಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಫರ್ಗಿವ್ನೆಸ್ ಅಂದ್ರೆ ಈ ಹಿಂದೆ ಆಗಿದ್ದನ್ನೆಲ್ಲ ಮರೆತು ಬಿಡಿ, ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ಯಾವುದು ನನಗೆ ಆಗುದಿಲ್ಲ ಅಂತ ಹೇಳಿ ಗಿವ್ ಅಪ್ ಅಲ್ಲಿ ಇರಬೇಡಿ, ಹಳೆಯದನ್ನೆಲ್ಲ ಮರೆತು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ನೋವನ್ನೆಲ್ಲ ಮರೆಯಿರಿ ಅಂತ ಹೇಳಿ. ಬಿಗ್ ಹ್ಯಾಪಿ ಚೇಂಜಸ್ ಬರೋದ್ರಲ್ಲಿದೆ. ಗೆಟ್ ಮೋರ್ ಇನ್ಫಾರ್ಮೇಶನ್, ಪೀಸ್ಫುಲ್ ರೆಸಲ್ಯೂಷನ್, ನಿಮ್ ಜೀವನದಲ್ಲಿ ತುಂಬಾ ಪೀಸ್ಫುಲ್ ರೆಸಲ್ಯೂಷನ್ ಬರೋದ್ರಲ್ಲಿದೆ. ಸೊ ಹಾರ್ಟ್ ಚಕ್ರ ಹೀಲ್ ಆಗ್ತದೆ ಇಲ್ಲಿ. ತುಂಬಾನೇ ನೀವು ಪೇನ್ಫುಲ್ ಸಿಚುಯೇಷನ್ ಅಲ್ಲಿ ಇದ್ದಿರ್ಬೋದು, ಇದರಿಂದ ನೆಕ್ಸ್ಟ್ ಫ್ಯೂ ವೀಕ್ಸ್, ಇದು ತಿಂಗಳು ಅಲ್ಲ ಕೆಲವೇ ವಾರಗಳು ಇರ್ಬೋದು,
ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಕೆಲವರಿಗೆ ಇಲ್ಲಿ 8 ಇರ್ಬೋದು, ಕೆಲವರಿಗೆ 8 ವಾರ ಇರ್ಬೋದು, ಅಥವಾ ಕೆಲವರಿಗೆ 8 ದಿನ ಇರ್ಬೋದು. ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಾರೆ. ಇಲ್ಲಿ ನೀವು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಬೇಕಾಗ್ತದೆ. ದೇರ್ ಈಸ್ ಸಮಥಿಂಗ್ ಬೆಟರ್, ಅಂದರೆ ನೀವು ಏನು ಅಂದ್ಕೊಂಡಿದ್ದೀರಾ ಅದಕ್ಕಿಂತಲೂ ನಿಮ್ಮ ಲೈಫ್ ಚೆನ್ನಾಗಾಗ್ತದೆ ಅಂತ ಹೇಳ್ತಿದ್ದಾರೆ. ಬಿಗ್ ಹ್ಯಾಪಿ ಚೇಂಜಸ್ ಇಲ್ಲಿ. ಸೊ ವಿತ್ ವಿಶ್ ಫುಲ್ಫಿಲ್ಡ್ ಅಬಂಡನ್ಸ್ ಲೈಫ್ ನಿಮ್ದಾಗೋದ್ರಲ್ಲಿದೆ. ಕಂಗ್ರ್ಯಾಚುಲೇಷನ್ ಫೈಲ್ ನಂಬರ್ 2. ಸೊ ಇದು ಫೈಲ್ ನಂಬರ್ 2 ರೀಡಿಂಗ್, ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಬ್ಲ್ಯಾಕ್ ಕಲರ್ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ಬ್ಲ್ಯಾಕ್ ಟೂರ್ಮಲಿನ್, ನಿಮ್ಮ ಲೈಫಲ್ಲಿ 2 to 3 months ಏನಾಗ್ಬೋದು ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್, ಆಸಿ ಗೈಡೆನ್ಸ್ ಆಗಿ ತಕೊಳ್ಳಿ. 2 to 3 months ನೀವು ಯಾವಾಗ ನೋಡ್ತೀರಾ ಆವಾಗಿಂದ ಇದು 2 to 3 months. ಜಾಸ್ತಿ ಟೈಮ್ ಇಲ್ಲ, 888 ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಅಥವಾ ನೀವು ಯಾವಾಗ ನೋಡ್ತೀರಾ ಅವಾಗಿಂದ 2 to 3 months ನಿಮ್ ಜೀವನದಲ್ಲಿ ಏನಾಗ್ಬೋದು ಅಂತ ಹೇಳಿ. ವಾವ್, ಡೋರ್ ಟು ವ್ಯಾಲ್ಯೂ. ಎಪ್ರಿಸಿಯೇಷನ್, ಡಿಸೀಟ್, ಆಕ್ಷನ್. ಕಾರ್ಡ್ ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಇಲ್ಲಿ ನಿಮಗೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ನೀವು ಯಾವುದು ಬೇಕಾದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿ. ಇದು ಜನರಲ್ ರೀಡಿಂಗ್ ಫೈಲ್ ನಂಬರ್ 3. ಇಲ್ಲಿ ನಿಮಗೆ ಸ್ವಲ್ಪ ವಾರ್ನಿಂಗ್ ಕೊಡ್ತಿದ್ದಾರೆ, ನೀವು ಅವ್ರ ಸೆಲರ್ಟ್ ಆಗಿರಿ ಅಂತ ಹೇಳಿ. ಯಾರು ಬ್ಲ್ಯಾಕ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ಜನರಲ್ ರೀಡಿಂಗ್ ಇದು, ಸ್ವಲ್ಪ ಅಲರ್ಟ್ ಆಗಿರಬೇಕಾಗ್ತದೆ. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ 2 ಇದೆ ನಿಮಗೆ. ಸೊ ಇದು ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಇದು ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಎಲ್ರಿಗೂ ರೆಸನೇಟ್ ಆಗ್ಬೇಕಾಗಿಲ್ಲ. ಇದೊಂಥರ ಹೇಗಂತ ಹೇಳಿದ್ರೆ ಪ್ಲಸ್ ಮತ್ತೆ ಮೈನಸ್ ನಿಮ್ಗೆ. ಇಲ್ಲಿ ಫಸ್ಟ್ ನಾನು ನೆಗೆಟಿವ್ ಹೇಳ್ತೇನೆ, ಇಲ್ಲೊಂಥರ ನೆಗೆಟಿವ್ ಎನರ್ಜಿ ನಿಮ್ಗೆ ಅಟ್ಯಾಕ್ ಆಗೋದ್ರಲ್ಲಿದೆ. ಇದು ಯಾವ ರೀತಿ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ, ಅಥವಾ ನೀವೀಗ ನಿಮ್ ಆಗಿರ್ಬೋದು, ಇವಾಗ ಆಗಿರ್ಬೋದು, ಅಥವಾ ಮುಂದೆ ಆಗ್ಬೋದು. ಇದು 7 6 ಅಥವಾ 7 days 6 ಅಥವಾ 7 weeks ಇರ್ಬೋದು ಕೆಲವರಿಗೆ, ಎಲ್ರಿಗೂ ಅಲ್ಲ ಕೆಲವರಿಗೆ ಮಾತ್ರ. ನಿಮ್ಗೆ ಇಲ್ಲಿ ಯಾರೋ ಒಬ್ರು ಬೆನ್ನ ಹಿಂದೆ ಮೋಸ ಮಾಡುವವರಿದ್ದಾರೆ, ಅಂದ್ರೆ ಇವರು ನಿಮ್ ಜೊತೆ ಚೆನ್ನಾಗಿದ್ದು ನಿಮ್ಗೇನ್ ಹೇಳ್ತಾರೆ ಬೆನ್ನ ಹಿಂದೆ ಚೂರಿ ಹಾಕಿದ್ರು ಅಂತೇಳಿ. ಹಾಗೆ ಅಂದ್ರೆ ನಿಮ್ ಬಗ್ಗೆ ಕೆಟ್ಟದಾಗಿ ರೂಮರ್ ಹಬ್ಬಿಸ್ಬೋದು, ನಿಮ್ಗೆ ಗೊತ್ತಿಲ್ಲದಾಗೆ ಊರಿಗೆ ನಿಮ್ಗೆ ಕೆಟ್ಟದಾಗಿ ರೂಮರ್ ಹಬ್ಬಿಸ್ಬೋದು. ಅಥವಾ ನಿಮ್ಗೆ ಇವರು ಮೋಸ ಮಾಡಿ, ನಿಮ್ ಜೊತೆ ಚೆನ್ನಾಗಿದ್ದು ನಿಮ್ಗೆ ಬೆನ್ನ ಹಿಂದೆ ಚೂರಿ ಹಾಕಿ ಮೋಸ ಮಾಡಿ ಓಡಿ ಹೋಗ್ಬೋದು ಇವರು. ಅಥವಾ ಇಲ್ಲಿ ನಿಮ್ಗೆ ಫೈನಾನ್ಸ್ ಪ್ರಾಬ್ಲಮ್, ನಿಮ್ದೇನಾದ್ರೂ ಹಣ ಯಾರಾದ್ರೂ ನಿಮ್ದು ಹಣ ಇಲ್ಲಿ ಹಣ ಕಳುವಾಗ್ಬೋದು, ನಿಮ್ದು ಯಾರಾದ್ರೂ ಹಣ ಕದಿಬೋದು ಇಲ್ಲಿ. ಅಥವಾ ನಿಮ್ಮ ಮೇಲೆ ಏನಾದ್ರೂ ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ಅಂತದೇನಾದ್ರೂ ಮಾಡ್ಬೋದು. ಏನೋ ನಿಮ್ಗೆ ಬೆನ್ನ ಹಿಂದೆ ಗೊತ್ತಿಂದಾಗಿ ನಿಮ್ಗೆ ಏನೋ ಇಲ್ಲಿ ಮೋಸ ನಡಿಬಹುದು ಒಂದು 2-3 ತಿಂಗಳಲ್ಲಿ. ಇದು ಎಲ್ರಿಗೂ ಅಲ್ಲ, ಇದರಿಂದ ತುಂಬಾ ನಿಮ್ಗೆ ಮನಸ್ಸಿಗೆ ನೋವಾಗ್ತದೆ, ನೀವು ತುಂಬಾ ಹೋಪ್ಲೆಸ್ ಎನರ್ಜಿಗೆ ಹೋಗೋರು ಇದ್ದೀರಿ. ಸೊ ನೀವು ಇದರಿಂದ ತುಂಬಾ ಅಲರ್ಟ್ ಆಗಿರ್ಬೇಕಾಗ್ತದೆ. ಇವರು ನಿಮ್ ಜೊತೆನೆ ಇದ್ದಾರೆ, ಇವರು ನಿಮ್ ಜೊತೆನೆ ಚೆನ್ನಾಗಿದ್ದಾರೆ ಇವರು. ಸೊ ತುಂಬಾ ಇವರು ಯಾರು ಅಂತ ಹೇಳಿ ನೋಡ್ತೇನೆ. ಅಥವಾ ನಿಮ್ಗೆ ಈ ಹಿಂದೆ ಆಗಿರ್ಬೋದು, ನಿಮ್ ಜೊತೆನೆ ಚೆನ್ನಾಗಿದ್ದು ನಿಮ್ಗೆ ಇವರು ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು. ಆದ್ರೆ ಇದು 2 to 3 months ನೆಕ್ಸ್ಟ್ ಎನರ್ಜಿ ಇರೋದ್ರಿಂದ ಮುಂದೆ ಆಗ್ಬೋದು ಅಂತ ಹೇಳ್ತಿದ್ದೇನೆ.
ಅಥವಾ ಈಗ ನಿಮ್ಗೆ ಆಗಿರ್ಬೋದು, ಇವರು ನಿಮ್ಗೆ ಯಾರಾದರೂ ಹಣ ತಕೊಂಡು ನಿಮ್ಗೆ ಹಣದ ಮೋಸ ಆಗಿರ್ಬೋದು, ನಿಮ್ಗೆ ಈಗ ಹಣಕ್ಕೆ ತುಂಬಾ ಸಮಸ್ಯೆ ಇದ್ದಿರ್ಬೋದು, ಅಂದ್ರೆ ಹೇಗಾದ್ರೂ ಹಣ ಉಳಿಸಿದ್ರೆ ಸಾಕಪ್ಪ ಅಂತ ನೀವು ತುಂಬಾ ಒದ್ದಾಡ್ತಿರ್ಬೋದು, ತುಂಬಾ ಇಲ್ಲಿ ಹಣದ ಲಾಸ್ ಇದೆ ನಿಮ್ಗೆ, ಅಥವಾ ಬೆನ್ನ ಹಿಂದೆ ಮೋಸ ಇದೆ, ಅಥವಾ ಯಾರೋ ಮೋಸ ಮಾಡಿ ಓಡೋಗ್ತಾರೆ, ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ರೂಮರ್ ಹಬ್ಬಿಸ್ತಾರೆ, ನೆಗೆಟಿವ್ ಎನರ್ಜಿ ಅಟ್ಯಾಕ್ ಇದೆ, ಇವ್ರು ಯಾರು ಅಂತ ಹೇಳಿ ನೋಡುವ, ಇದು ಜಸ್ಟ್ ಎಸ್ ಎ ಜನರಲ್ ಆಗಿ ತಕೊಳ್ಳಿ ಇವರು, ಇದು ಪರ್ಸನಲ್ ರೀಡಿಂಗ್ ಅಲ್ಲ, ಜನರಲ್ ರೀಡಿಂಗ್, ಇವ್ರು ಯಾರು ಅಂತ ಹೇಳಿ ಜಸ್ಟ್ ಕ್ಲಾರಿಫಿಕೇಶನ್ ಮಾಡ್ತಿದ್ದೇನೆ. ಕೆಲವರಿಗೆ ಇವರು ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂದ್ರೆ ನಿಮ್ಗೆ ಇವರು ಪ್ರೀತಿಯಲ್ಲಿ ಮೋಸ ಮಾಡ್ಬೋದು ಕೆಲವರಿಗೆ. ಹೇಗಂತ ಹೇಳಿದ್ರೆ, ಇನ್ ಕೆಲವರಿಗೆ ನಿಮ್ಗೂ ಇವರಿಗೂ ಏನಾದರೂ ಕೋರ್ಟ್ ಕೇಸ್ ನಡೀತಿರ್ಬೋದು, ಅಥವಾ ಜಗಳ ನಡೀತಿರ್ಬೋದು, ಅಥವಾ ಏನೋ ಒಂದು ಒಂದು ಅಥವಾ ನಿಮ್ಗೂ ಇವರಿಗೆ ಏನಾದರೂ ಎಗ್ರಿಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಎಗ್ರಿಮೆಂಟ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಇವರು ಕೆಲವರಿಗೆ, ಇವರು ನಿಮ್ಗೆ ಮೋಸ ಮಾಡ್ಬೋದು. ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ, ಇವರು ನಿಮ್ ಜೊತೆ ಚೆನ್ನಾಗಿದ್ದಾರೆ ಅಂದ್ರೆ, ಈಗ ನಿಮ್ಗೆ ಹೇಗನ್ನಿಸ್ತಿದೆ ಅಂತ ಹೇಳಿದ್ರೆ, ಇವರು ನಿಮ್ ಫ್ಯಾಮಿಲಿ ಮೆಂಬರ್ ಏನೋ ಅಂತ ಹೇಳಿ ತುಂಬಾ ನಿಮ್ ಜೊತೆ ಹಾರ್ಮೋನಿಯಸ್ ಅಲ್ಲಿ ಇದ್ದಾರೆ ಅಂದ್ರೆ, ತುಂಬಾ ತುಂಬಾ ನಿಮ್ ಜೊತೆ ಚೆನ್ನಾಗಿದ್ದು, ನಿಮ್ ಜೊತೆ ಮಿಂಗಲ್ ಆಗಿದ್ದು, ಅಂದ್ರೆ ಇವರಿಗೂ ನಿಮ್ಗೂ ಈಕ್ವಲ್ ಗಿವ್ ಅಂಡ್ ಟೇಕ್ ಇಂದೇ ಇದ್ದಿರ್ಬೋದು, ಆದ್ರೆ ಇವ್ರು ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಅಂದ್ರೆ ಬರೀ ನೀವೇ ಕೊಡುದಷ್ಟು ಇರ್ತದೆ ಇಲ್ಲಿ, ಅಂದ್ರೆ ನಿಮ್ದೇ ಎಫರ್ಟ್ ಇಲ್ಲಿ, ಇವರೇನು ನಿಮ್ಗೆ ಎಫರ್ಟ್ ಹಾಕ್ತಾ ಇರೋದಿಲ್ಲ, ಇವರು ನಿಮ್ ಜೊತೆನೆ ಇದ್ದಾರೆ ಇವರು. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ, ಇವರು ತುಂಬಾ ಸ್ಮಾರ್ಟ್ ಪರ್ಸನ್, ಇವರು ತುಂಬಾ ಅಂದ್ರೆ ತುಂಬಾ ಏನ್ ಹೇಳ್ತಾರೆ, ತುಂಬಾ ಬುದ್ಧಿವಂತ ವ್ಯಕ್ತಿ ಅಂತಲೇ ಹೇಳ್ಬೋದು, ಇವರು ಒಂಥರ ಶಾರ್ಪ್ ಮೈಂಡೆಡ್ ಪರ್ಸನ್, ಇವರು ಶಾರ್ಪ್ ಮೈಂಡೆಡ್ ಪರ್ಸನ್ ಅಂದ್ರೆ, ಇವರ ಹತ್ರ ತುಂಬಾ ಇವರ ಕ್ರಿಯೇಟಿವಿಟಿಯಿಂದಾಗಿ ನೀವು ಇವರನ್ನು ತುಂಬಾ ನಂಬಿರ್ಬೋದು, ಅಥವಾ ಇವರಿಗೆ ಒಂಥರ ಎಡಿಕ್ಷನ್ ಆಗಿ ಬಿಟ್ಟಿದ್ದೀರಾ ಅಂದ್ರೆ, ಇವ್ರ ಮಾತಿಗೆ, ಅವರ ಯೋಚನೆಗೆ, ಆತರ ಅವರ ಲೈಫ್ ಸ್ಟೈಲಿಗೆ, ಏನೋ ಒಂಥರ, ಅಥವಾ ಅವರ ಹತ್ರ ಏನಾದ್ರು ಒಂದು ವಿದ್ಯೆ ಇದ್ದಿರ್ಬೋದು ಇಲ್ಲಿ, ಅಥವಾ ಏನೋ ಒಂದು ಅವರಲ್ಲಿರೋ ವಿದ್ಯೆ ಅಥವಾ ಏನೋ ಒಂದ್ರಿಂದಾಗಿ ನೀವು ಅವರಿಗೆ ಎಡಿಕ್ಷನ್ ಆಗಿ ಬಿಟ್ಟಿದ್ದೀರಿ. ಸೊ ಇವರು ನಿಮ್ಗೆ ಇವರು ಇವ್ರು ಯಾರು ಅಂತ ಹೇಳಿ ನೋಡುವ, ಇವರೊಂಥರ ಅಂದ್ರೆ ತುಂಬಾ ಲಾಜಿಕ್ ಮೈಂಡೆಡ್ ಪರ್ಸನ್ ಇವರು. ನೀವೊಂಥರ ಇವರಿಗೆ ಎಡಿಕ್ಷನ್ ಆಗಿ ಬಿಟ್ಟಿದ್ದೀರಿ ಅಂದ್ರೆ, ಇವ್ರು ಹೇಳಿದಾಗೆ ನೀವು ಕೇಳುವರಿದ್ದೀರಿ. ಇವ್ರು ಯಾರು ಅಂತ ಹೇಳಿ ನೋಡುವ ಈ ವ್ಯಕ್ತಿ. ಈ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ಕೆಲವರಿಗೆ ಹೇಗಂತ ಹೇಳಿದ್ರೆ, ಇವರೊಂಥರ ಸೊಸೈಟಿಯಲ್ಲಿ ದೊಡ್ಡ ವ್ಯಕ್ತಿ ಇರ್ಬೋದು ಅಂದ್ರೆ, ಇವರಿಗೆ ಸೊಸೈಟಿಯಲ್ಲಿ ಒಳ್ಳೆ ಹೆಸರು ಇರ್ಬೋದು, ಅಥವಾ ಏನೋ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಇವರು ಒಳ್ಳೆ ಪದವಿ ಇರ್ಬೋದು. ಇವರು ನಿಮ್ಗೆ ಮೋಸ ಮಾಡ್ಬೋದು ಅನಿಸ್ತದೆ ಕೆಲವರಿಗೆ, ಎಲ್ರಿಗೂ ಅಲ್ಲ. ಇದು ಜನರಲ್ ರೀಡಿಂಗ್, ಎಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಸೊ ಇಲ್ಲಿ ಕೆಲವರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಇದೆ, ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ನೀವು ತುಂಬಾ ಎಚ್ಚರವಾಗಿ ಇರಬೇಕಾಗ್ತದೆ. 2 to 3 months ಎನರ್ಜಿ ಇದೆ, ನೀವು ಯಾವಾಗ ನೋಡ್ತೀರಾ ಅವಾಗಿಂದ, 7 days ಅಥವಾ 7 weeks ಇರ್ಬೋದು ಕೆಲವರಿಗೆ ಇದು. ಸೊ ನೀವೀಗ ನಿಮ್ಮಲ್ಲಿ ಏನಿದೆಯಾ ಅದ್ರ ಬಗ್ಗೆ ನೋಡ್ತಾ ಇಲ್ಲ ಅಂತ ಇನ್ವೆಸ್ಟ್ ಹೇಳ್ತಿದ್ದಾರೆ ನಿಮ್ಗೆ, ಅಂದ್ರೆ ನಿಮ್ಗೆ ಈಗ ಜೀವನದಲ್ಲಿ ಏನು ದುಃಖಗಳಿದೆಯಾ, ನೋವುಗಳಿದೆಯಾ, ಅದರ ಬಗ್ಗೆ ನೀವು ನೋಡ್ತಿದ್ರಿ. ನಿಮ್ಮಲ್ಲಿ ತುಂಬಾನೇ ಕ್ರಿಯೇಟಿವಿಟಿ ಇದೆ, ನಿಮ್ಗೆ ತುಂಬಾನೇ ಯೂನಿವರ್ಸ್ ಚಾಯ್ಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೋಡ್ತಾ ಇಲ್ಲ, ಕಳೆದು ಹೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಕ್ರಿಯೇಟಿವಿಟಿ ಇದೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದ್ರ ಬಗ್ಗೆ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ ಜೀವನದಲ್ಲೊಂದು ಬ್ಯಾಲೆನ್ಸ್ ಬರೋದ್ರಲ್ಲಿದೆ ಕೆಲವರಿಗೆ, ಹೇಗಂತ ಇಷ್ಟು ತನಕ ಬ್ಯಾಲೆನ್ಸ್ ಇದ್ದಿಲ್ಲದೆ ಇದ್ದಿರ್ಬೋದು. ಒಂದು ಸ್ಟ್ರೆಂತ್ ಬರ್ತದೆ, ಸ್ಟೆಬಿಲಿಟಿ ಬರ್ತದೆ ನಿಮ್ಗೆ, ಯೂನಿವರ್ಸ್ ಒಂದು ಡೋರ್ ಓಪನ್ ಮಾಡ್ತಿದ್ದಾರೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಇದೊಂಥರ ನಿಮ್ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಡೋರ್ ಓಪನ್ ಆಗ್ತದೆ ನಿಮ್ಗೆ. ಫೈನಾನ್ಸ್ ನಿಮ್ದು ಇಂಪ್ರೂವ್ಮೆಂಟ್ ಆಗ್ಬೋದು,
ಅಥವಾ ನಿಮ್ಗೆ ಏನಾದ್ರು ಹೊಸ ಜಾಬ್ ಸಿಗ್ಬೋದು, ಇಲ್ಲೊಂಥರ ಅಂದ್ರೆ ಹೊಸ ಹೊಸ ಅಪಾರ್ಚುನಿಟೀಸ್ ನಿಮ್ಗೆ ಇನ್ವರ್ಸ್ ಕೊಡ್ತಿದ್ದಾರೆ. ಇಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ನಿಮ್ದು ಫೈನಾನ್ಸ್ ಅಥವಾ ಯಾವ್ದಾದ್ರು ಬಿಸ್ನೆಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು. ಇಲ್ಲಿ ಕೆಲವರು ರಿಲೇಷನ್ಶಿಪ್ ನೋಡ್ತಿದ್ದಾರೆ ಬ್ಯಾಲೆನ್ಸ್ ಇಂದ ಇದ್ದಿರ್ಬೋದು ನಿಮ್ಗೆ. ಕೆಲವರಿಗೆ ಇಲ್ಲಿ ನಿಮ್ಗೆ ಕೆಲವರಿಗೆ ಪಾರ್ಟ್ನರ್ ಬಂದು ಮ್ಯಾರೇಜ್ ಆಗ್ಬೋದು, ಇದೊಂಥರ ಅರೇಂಜ್ ಮ್ಯಾರೇಜ್ ಆದರೂ ಆಗ್ಬೋದು. ವಿತ್ ಫ್ಯಾಮಿಲಿ ವಿತ್ ಮನಿ ನೀವು ಖುಷಿಯಿಂದ ಚೆನ್ನಾಗಿರೋದಿದ್ದೀರಿ. ಇದೊಂಥರ ನಿಮ್ಗೊಂಥರ ಯೂನಿವರ್ಸ್ ಎಲ್ಲ ಕಡೆಯಿಂದ ರಿಲೇಷನ್ಶಿಪ್, ಫೈನಾನ್ಸ್ ಪ್ಲಸ್ ಅಬಂಡೆನ್ಸ್ ಡೋರ್ ತೆಗಿತಿದ್ದಾರೆ 2 to 3 months ಅಲ್ಲಿ. ಇಲ್ಲಿ ಆಕ್ಷನ್ ನಿಮ್ಗೆ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಆಕ್ಷನ್ ಆಗ್ತಾ ಇಲ್ಲ, ಸೊ ಆಕ್ಷನ್ ಆಗ್ಬೇಕು, ನೀವು ಫ್ಯೂಚರ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಗೆ ಇಲ್ಲೊಬ್ರು ಪಾರ್ಟ್ನರ್ ಬಂದು ಇಲ್ಲಿ ಯೂನಿಯನ್ ಆಗೋರಿದ್ದಾರೆ ನಿಮ್ಗೆ, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಯೂನಿಯನ್ ಆಗ್ಬೋದು. ನೀವು ಅವರು ಸೇರಿ ಏನಾದ್ರು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲೊಂದು ಏನೋ ಒಂದು ಆಕ್ಷನ್ ಆಗೋದ್ರಲ್ಲಿದೆ. ಸೊ ಇವರು ನಿಮ್ಮ ಡೆಸ್ಟೈನ್ಡ್ ಪಾರ್ಟ್ನರ್ ಇರ್ಬೋದು, ನೀವು ಇವರು ಯೂನಿಯನ್ ಆಗ್ಬೇಕಂತ ಹೇಳಿದ್ದು ದೇವ್ರು ಬರ್ದಿದ್ದು ಇರ್ಬೋದು. ಇದೊಂಥರ ಸೆಕೆಂಡ್ ಚಾನ್ಸ್ ಇದ್ರೂ ಇರ್ಬೋದು ನಿಮ್ಗೆ. ಯೂನಿಯನ್ ಆಗ್ತಾ ಇದೆ, ನಿಮ್ಮ ಪಾರ್ಟ್ನರ್ ಜೊತೆ ಯೂನಿಯನ್ ಆಗಿ ನಿಮ್ಗೊಂಥರ ಹೊಸ ಐಡಿಯಾ ಬರ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ನಿಮ್ಮ ಜೀವನ ಒಂಥರ ಏನ್ ಹೇಳ್ತಾರೆ ಹಚ್ಚ ಹಸಿರಾಗ್ಬೋದು. ಸೊ ಫ್ಯಾಮಿಲಿ, ನಿಮ್ಗೆ ಫ್ಯಾಮಿಲಿ ಕ್ರಿಯೇಟ್ ಆಗೋದ್ರಲ್ಲಿದೆ. ಕೆಲವರಿಗೆ ತುಂಬಾನೇ ಒಂದು ಆಕ್ಷನ್ ಓರಿಯೆಂಟೆಡ್, 2 to 3 months ಅಲ್ಲಿ ಒಂದು ತುಂಬಾ ಆಕ್ಷನ್ ಆಗ್ತದೆ ನಿಮ್ ಲೈಫ್ ಅಲ್ಲಿ. ಅಷ್ಟೇನೆ ಸ್ವಲ್ಪ ಸ್ಕ್ಯಾಮ್ ಇದೆ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ ಲೈಫ್ ಅಲ್ಲಿ ಒಬ್ರು ಪಾರ್ಟ್ನರ್ ಬರ್ತಾರೆ, ನಿಮ್ಗೆ ಮ್ಯಾರೇಜ್ ಆಗ್ಬೋದು. ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ ಲೈಫ್ ಒಂಥರ ಚೇಂಜ್ ಆಗ್ಬೋದು, ಒಂದು ಹಾರ್ಮೋನಿ ಬರ್ಬೋದು ನಿಮ್ ಜೀವನದಲ್ಲಿ, ಒಂಥರ ವಿಶ್ ಫುಲ್ಫಿಲ್ಮೆಂಟ್, ಮ್ಯಾರೇಜ್ ಆಗ್ಬೋದು. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಆಗ್ತದೆ, ನಿಮ್ಗೊಂಥರ ಸೆಕ್ಯೂರ್ ಅಂತ ಅನಿಸ್ಬೋದು ಈ ಅನ್ಎಕ್ಸ್ಪೆಕ್ಟೆಡ್ ಇಂದಾಗಿ. ನಿಮ್ಗೆ ಏನೋ ಒಂಥರ ಅಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್, ನಿಮ್ಮ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಬಂದು ಮ್ಯಾರೇಜ್ ಆಗ್ತದೆ, ಇಲ್ಲಿ ಲವ್ ಮ್ಯಾರೇಜ್ ಇದೆ. ಇವರು ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತದೆ ಇವ್ರು ಬಂದ ನಂತರ. ಅಥವಾ ಒಬ್ರು ಪಾರ್ಟ್ನರ್ ಬರ್ಬೋದು ನಿಮ್ಗೆ ಬಿಸಿನೆಸ್ ಅಥವಾ ಬಿಸಿನೆಸ್ ಅಲ್ಲಿ, ಇವ್ರು ಬಂದು ನಿಮ್ ಜೊತೆ ಯುನೈಟ್ ಯುನೈಟ್ ಆಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ಬೋದು. ಇಲ್ಲಿ ಎರಡು ಇದೆ, ಮ್ಯಾರೇಜ್ ಇದೆ ಪ್ಲಸ್ ಬಿಸಿನೆಸ್ ಪಾರ್ಟ್ನರ್ಶಿಪ್ ಇದೆ. ಇದೊಂಥರ ಡೆಸ್ಟೈನ್ಡ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ನಿಮ್ದು ನಿಮ್ದು ವೀಲ್ ಆಫ್ ಫಾರ್ಚೂನ್, ನಿಮ್ದು ಕರ್ಮ ಇಂದಾಗಿ ನಿಮ್ ಜೀವನ ಒಂದು ಹೊಸ ಹೊಸ ಜೀವನದತ್ತ ಸಾಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್. ಕೆಲವರು ಇಲ್ಲಿ ಕ್ಲೀನರ್ ಇದ್ದಾರೆ, ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡುವವರು ಇದ್ದಾರೆ. ನಿಮ್ಗೆ ಒಂಥರ ಇಂಟ್ಯೂಷನ್ ಆನ್ ಪಾಯಿಂಟ್ ಆಗೋದ್ರಲ್ಲಿದೆ ನಿಮ್ಗೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ರಿಯೂನಿಯನ್ ಇದೆ ಇಲ್ಲಿ. ರಿಯೂನಿಯನ್, ಮ್ಯಾರೇಜ್, ಬಿಸಿನೆಸ್ ಪಾರ್ಟ್ನರ್ಶಿಪ್ ಎಲ್ಲಾನು ಇದೆ. ಒಂದು ಹೊಸ ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡುವವರಿದ್ದೀರಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ. ಒಂದು ಸ್ಪಿರಿಚುವಲ್ ಆಕ್ಷನ್ ಆಗ್ತದೆ ಇಲ್ಲಿ. ಸ್ಪಿರಿಚುವಲ್, ಸ್ಪಿರಿಚುವಾಲಿಟಿ ಕಡೆ ಕೆಲವರು ನೋಡ್ತಾರೆ ಸ್ಪಿರಿಚುವಲ್ ಆಗಿ. ಸ್ಪಿರಿಟ್ ನಿಮ್ಗೆ ಡೋರ್ ತೆಗಿತಾರೆ ಕೆಲವರಿಗೆ. ಟೇಕ್ ಆಕ್ಷನ್, ಇಲ್ಲೂ ಅದೇ ಬಂದಿದೆ. ಕಾಂಪ್ರಮೈಸ್, ಯು ಆರ್ ರೆಡಿ. ಅಬಂಡನ್ಸ್, ಎಸ್. ಪೀಸ್ಫುಲ್ ರೆಸಲ್ಯೂಷನ್, ಪರ್ಫೆಕ್ಟ್ ಟೈಮಿಂಗ್. ಇಲ್ಲಿ ನೀವು ಮೋಸ್ಟ್ಲಿ ಈಗ ಆಕ್ಷನ್ ಮಾಡ್ಲಿಕ್ಕೆ ನೀವು ಕಾಯ್ತಾ ಇದ್ದಿರ್ಬೋದು. ನಿಮ್ಮ ಹತ್ರ ಪ್ರಾಜೆಕ್ಟ್ ಇರ್ಬೋದು, ಎಲ್ಲಾನು ಐಡಿಯಾ ಇದ್ದಿರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಯೂನಿಯನ್ ಆಗೋದಿರ್ಬೋದು, ಅಥವಾ ನಿಮ್ಮ ಸೋಲ್ ಪರ್ಪಸ್ ಇರ್ಬೋದು, ಅಥವಾ ಎಜುಕೇಶನ್ ಇರ್ಬೋದು, ಅಥವಾ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಮಾಡೋದಿರ್ಬೋದು, ಯಾವುದೇ ಒಂದು ಹೊಸದು ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ನೀವು ರೆಡಿ ಆಗಿದ್ದೀರಿ, ಅಂದ್ರೆ ಟೇಕ್ ಆಕ್ಷನ್, ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲೂ ಎಲ್ಲ ಕಡೆ ಆಕ್ಷನ್ ಆಕ್ಷನ್ ಬಂದಿದೆ. ಇಲ್ಲಿ ಆಕ್ಷನ್ ಆಗ್ಬೇಕು, ಟೇಕ್ ಆಕ್ಷನ್, ಅಂದ್ರೆ ತುಂಬಾ ಡಿಲೇ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಕಾಂಪ್ರಮೈಸ್ ಆಗಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇಂಥ ತಿಂಗಳೇ ಇಂಥ ದಿನ ಮಾಡ್ಬೇಕಂತ ಇದ್ದಿರ್ಬೋದು, ಆದ್ರೆ ಇಲ್ಲಿ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಸ್ ಅಂತ ಹೇಳಿ, ಕಾಂಪ್ರಮೈಸ್ ಆದ್ರೆ ನಿಮ್ ಜೀವನದಲ್ಲಿ ಒಂದು ದೇವರು ಒಂದು ಹೊಸ ಬಾಗಿಲೆ ತೆಗಿತಿದ್ದಾರೆ. ಒಂದು ಪೀಸ್ಫುಲ್ ರೆಸೊಲ್ಯೂಷನ್, ನಿಮ್ಗೆ ಶಾಂತಿಯುತವಾದ ಜೀವನ ಸಿಗ್ತಾ ಇದೆ. ಜೊತೆಗೆ ಅಬಂಡನ್ಸ್ ಅಂದ್ರೆ ವಿತ್ ಫ್ಯಾಮಿಲಿ, ವಿತ್ ಫೈನಾನ್ಸ್, ವಿತ್ ರಿಲೇಷನ್ಶಿಪ್, ವಿತ್ ಹ್ಯಾಪಿ ನಿಮ್ಗೆ. ಸೊ ಇದೊಂಥರ ಆಕ್ಷನ್ ಓರಿಯೆಂಟೆಡ್ ಫೈಲ್, ಫೈಲ್ ನಂಬರ್ 3. ನಿಮ್ಗೆ ಆಕ್ಷನ್ ಆಗ್ಲೇಬೇಕು ಈ ಸೆಲೆಕ್ಟ್ ಮಾಡಿದವರು. ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ಯೂನಿವರ್ಸ್ ನಿಮ್ಗೆ ಸೆಕೆಂಡ್ ಟೈಮ್ ಇಲ್ಲಿ ಟೇಕ್ ಆಕ್ಷನ್ ಅಂತ ಬರೆದಿದ್ದಾರೆ. ಸೊ ಆಕ್ಷನ್ ತಕೊಳ್ಳಿ. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.